अमूल वर्सस् नंदिनी जटापटी विचार के संबंध पट्टंते अमूल जोतेगे नंदिनी विलीन माडोदिल्ल हीगंत सहकार सचिव एसटी सोमशेखर स्पष्टने कोट्टिद्दारे। ಯಾರೇ ಬಂದರೂ ಕೂಡ ಕೆಎಂಎಫ್ ಬ್ರ್ಯಾಂಡ್ ಅನ್ನು ಅಳಿಸೋಕಾಗಲ್ಲ। ಅಮೂಲ್ ಹಾಲು ಲೀಟರ್ ಗೆ 54 ರೂಪಾಯಿ, ನಂದಿನಿ 39 ರೂಪಾಯಿ ಇದೆ। ಚುನಾವಣೆ ಹಿನ್ನೆಲೆ ಕೇವಲ ರಾಜಕೀಯ ಮಾಡಕ್ಕೆ ಶುರು ಮಾಡ್ಕೊಂಡಿದ್ದಾರೆ। ಹೀಗಂತ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿಕೆ ಏನು ಕೊಟ್ಟಿದ್ದಾರೆ। ಈಗ ಆಂಧ್ರದಲ್ಲಿ ಲಾಡುಗೆ ತುಪ್ಪ ನಾವೇ ಕೊಡ್ತಾ ಇದ್ದೀವಿ। ಹಿಂಗೆ ಬೇಕಾದಷ್ಟು ಮಾಹಿತಿ ಇರ್ತಕ್ಕಂಥವರು ಈಗ ಏನೆಲ್ಲ ಮಾತಾಡ್ತಾ ಇದ್ದಾರೆ ಅವರೆಲ್ಲ ಕೆ ಎಂ ಎಫ್ ಅಲ್ಲಿ ಇದ್ದಂಥವರೇ। ಕೆ ಎಂ ಎಫ್ ಹಿಂದೆ ಎಂ ಡಿ ಪ್ರೇಮನಾಥ್ ಏನಿದ್ರು ಅವ್ರ ಕಾಮೆಂಟ್ಸ್ ಇರ್ಬೋದು, ಕೆ ಎಂ ಎಫ್ ವಿಷಯ ತಿಳ್ಕೊಂಡಂಥವ್ರು ಯಾರೂ ಕೂಡ ರಾಜಕಾರಣವನ್ನು ಇದರಲ್ಲಿ ಮಾಡಲಿಕ್ಕೆ ಹೋಗೋದಿಲ್ಲ। ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೆ ಎಂ ಎಫ್ ಅಂದ್ರೆ ಏನು, ಮಿಲ್ಕ್ ಯೂನಿಯನ್ ಅಂದ್ರೇನು, ಇದರಲ್ಲಿ ಹಿನ್ನೆಲೆ ಏನಿರ್ತದೆ, ಎಷ್ಟೆಷ್ಟು ಪೇಮೆಂಟ್ ಆಗ್ತದೆ ವಾರಕ್ಕೆ, ಎಲ್ಲ ಅವ್ರ ಅಕೌಂಟ್ಗೆ ಹೋಗ್ತದೆ। ಯಾರೂ ಕೂಡ ಕೆ ಎಂ ಎಫ್ನ ಬಗ್ಗೆ ಹೇಳಿದ್ರೆ ಅಷ್ಟೊಂದು ಸೀರಿಯಸ್ ಆಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ। ಆದರೆ ಕರ್ನಾಟಕ ಅಷ್ಟು ಭದ್ರ ಬುನಾದಿಯಾಗಿದೆ, ಅಮೂಲ್ ಕೂಡ ಕಾಂಪಿಟೇಷನ್ ಬಂದ್ರೂ ಕೂಡ ಕೆ ಎಂ ಎಫ್ಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ। ನಮ್ಮಲ್ಲಿ ಸಫಿಷಿಯಂಟ್ ಮಿಲ್ಕು ಇದೆ, ಪೌಡ್ರ್ ಇದೆ, ಪ್ರಾಡಕ್ಟ್ಸ್ ಇದೆ, ಎಲ್ಲ ಇದೆ। ಇತ್ತೀಚೆಗೆ ಸ್ವಲ್ಪ ಒಂದು ತಿಂಗಳಿಂದ ಬೇಸಿಗೆ ಅಂತೇಳಿ ಸ್ವಲ್ಪ ಕಮ್ಮಿ ಆಗಿರ್ಬೋದು, ಅಷ್ಟು ಕೆಪಾಸಿಟಿ ಇರ್ತಕ್ಕಂಥದ್ದನ್ನು ಇನ್ನೂ ಡಬಲ್ ಮಾಡಬೇಕು ಅಂತಕ್ಕಂಥದ್ದೇ ಸರ್ಕಾರದ ಉದ್ದೇಶ ಕೂಡ।